ಎರಡು ಹುಡುಗರು ಬಂದು ನಮ್ಮ ಕಣ್ಣು ಮುಂದೆನೆ ನಮ್ಮ ಶಕ್ತಿ ಮಣಿ ತಗೊಂಡು ಹೋದ್ರು. ಬಾಲು ಶಾಲು ಬನ್ನಿ, ಭೂಮಿ ಲೋಕಕ್ಕೆ ಹೋಗೋಣ, ಹೋಗಿ ನಮ್ಮ ಶಕ್ತಿ ಮಣಿ ತಗೊಂಡು ಬರೋಣ. ಸಿಕ್ಕಿಲ್ಲ ಅಂದ್ರೆ ನಾಶ ವಿನಾಶ ಮಾಡೋಣ. ಚಿನ್ನ ನೋಡು, ನಾವ್ ಎಷ್ಟು ಲಕ್ಕಿ ಅಂತ. ನಾವ್ ಈ ಜಾದು ಮಣಿ ತಗೊಂಡು ಏನ್ ಬೇಕಿದ್ರೆ ಮಾಡಬಹುದು, ಈ ಪ್ರಪಂಚನ ಗೆಲ್ಬಹುದು. ಅಷ್ಟು ಶಕ್ತಿ ಇದೆ ಜಾದು ಮಣಿಯಲ್ಲಿ. ಈಗ ನಮ್ಗೆ ಯಾರ್ದು ಏನು ಭಯ ಇಲ್ಲ. ನಾವು ಕರೋಡ್ಪತಿ ಆಗ್ಬಹುದು, ಏನ್ ಬೇಕಿದ್ರು ತಿನ್ಬಹುದು, ಎಲ್ ಬೇಕಿದ್ರು ಹೋಗ್ಬಹುದು. ನಮ್ಮ ಹತ್ರ ಸ್ಪೇಸ್ ಶಿಪ್ ಕೂಡ ಇದೆ. ಸ್ಪೇಸ್ ಶಿಪ್ ಅಲ್ಲ ಕಣು ರಾಜು, ಈ ಸ್ಪೇಸ್ ಶಿಪ್ ಅನ್ನು ಯಾರಾದ್ರೂ ನೋಡ್ಬಿಟ್ಟಿದ್ರೆ ಏನಾದ್ರೂ ಮಾಡ್ಬೇಕಲ್ಲ. ಹಾ, ಈ ಜಾದು ಮಣಿ ತಗೊಂಡು ಸ್ಪೇಸ್ ಶಿಪ್ ಗೆ ಇಲ್ಲಿಂದ ಮಾಯ ಮಾಡ್ಬಿಡೋಣ, ಯಾರಿಗೂ ಏನು ಗೊತ್ತಾಗಲ್ಲ. ಅಯ್ಯಯ್ಯ ಹೌದಲ್ಲ, ನಾನು ಇದು ಯೋಚನೆ ಮಾಡ್ಲೇ ಇಲ್ಲ. ತಡಿ, ಈಗ ಮಾಯ ಮಾಡ್ತೀನಿ. ಹೇ ಜಾದು ಮಣಿ, ಆಯಾ ಪಾಯ ಗಾಯ, ಆಯಾ ಪಾಯ ಗಾಯ, ಈ ಸ್ಪೇಸ್ ಶಿಪ್ ಗೆ ಇಲ್ಲಿಂದ ಮಾಡು ಮಾಯ. ಗಿಲಿ ಗಿಲಿ ಹೂ ಹಾ ಚೂ ಅಂತ. ಜಾದು ಮಣಿ ರಾಜು, ಬೇಗ ಮನೆಗೆ ಹೋಗೋಣ, ಬಾರೋ. ನಮ್ಮ ಅಮ್ಮ ನಮ್ಗೆ ಕಾಯ್ತಾ ಇರಬಹುದು. ಒಂದು 9 ಗಂಟೆಗೆ ಬಂದಿದ್ ನಾವು, ಇನ್ನೂ ಮನೆಗೆ ಹೋಗಿಲ್ಲ. ಬಾ ಬೇಗ ಹೋಗೋಣ. ನೀನ್ ಯಾಕೆ ಹೆದರುತ್ತೀಯ ಚಿನ್ನ? ನಮ್ಮ ಹತ್ರ ಏನಿರದ್ ಹೇಳು? ಮಣಿ, ಜಾದು ಮಣಿ. ನಾವ್ ಎಲ್ಲರ ಮೇಲೆ ಜಾದು ಮಾಡಿ ಅವ್ರದ್ ನೆನ್ಪೆಲ್ಲ ತೆಗಿಬಹುದು, ಯಾರಿಗೂ ಏನು ಗೊತ್ತೇ ಆಗಲ್ಲ. ಹಕ್ಕಿ ಹೌದಲ್ಲ, ನಾನು ಇದು ಯೋಚನೆ ಮಾಡ್ಲೇ ಇಲ್ಲ ನೋಡು. ಬಾಬಾ ಹೋಗೋಣ, ಹೋಗಿ ಎಲ್ಲರ ಮೇಲೆ ಜಾದು ಮಾಡೋಣ. ದೇವ್ರೆ, ನಮ್ಮ ರಾಜು ಬೆಳಗ್ಗೆ ಹೋಗಿದ್ದು ಇನ್ನು ಬಂದಿಲ್ಲ, ರಾತ್ರಿ ಆಗ್ತಾ ಬಂತು. ಏನಾದ್ರೂ ಮಾಡಿ ರಾಜುಗೆ ಮನೆಗೆ ತಲುಪಿಸು ದೇವ್ರೆ, ಪ್ಲೀಸ್ ದೇವ್ರೆ. ರಾಜು ಈಗ ಮನೆಗೆ ಬಂದ್ರೆ ನನ್ ಕಾಣಿಕೆ ಡಬ್ಬೆಯಲ್ಲಿ 100 ರೂಪಾಯಿ ಹಾಕ್ತೀನಿ. ಆ ರತ್ನನು ಅಷ್ಟೇ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದವಳು, ಅವಳು ಇನ್ನು ಬಂದಿಲ್ಲ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ. ಪ್ಲೀಸ್ ದೇವ್ರೆ, ರಾಜು ಮನೆಗೆ ಬರ್ಲಿ ದೇವ್ರೆ. ಅಮ್ಮ ಅಮ್ಮ ಎಲ್ಲಿದ್ಯಾ ಅಮ್ಮ? ಇದು ರಾಜು ಶಬ್ದ ತಾನೇ. ಐ ದೇವಾ ದೇವಾ, ಥ್ಯಾಂಕ್ ಯು ಸೋ ಮಚ್. ನನ್ ಕಾಣಿಕೆ ಡಬ್ಬಿಯಲ್ಲಿ 100 ರೂಪಾಯಿ ಹಾಕ್ತೀನಿ. ಅಮ್ಮ ಎಲ್ಲಿದ್ಯಾ ಅಮ್ಮ? ರಾಜು ಇಲ್ಲಿ ಬಾ ಒಳಗೆ, ಅಮ್ಮ ಇಲ್ಲ ಮನೆಯಲ್ಲಿ. ಓ ಅಜ್ಜಿ, ನೀವ್ ಇಲ್ಲಿದ್ದೀರಾ? ಅಮ್ಮ ಎಲ್ಲಿದ್ದಾರೆ ಅಜ್ಜಿ? ಮನೆಯಲ್ಲಿ ಅಮ್ಮ ಕಾಣಿಸ್ತಾನೆ ಇಲ್ಲ ಅಲ್ಲ. ಪುಣ್ಯಾತ್ಮ ನನ್ ಮಗನೇ, ನೀನ್ ಎಲ್ಲಿ ಹೋಗಿದ್ಯಾ ಬೆಳಗಿಂದ? ಒಂದು 9 ಗಂಟೆಗೆ ಹೋಗಿ ನೀನ್ ಬೆಳಗ್ಗೆ, ಈಗ ಬರ್ತಾ ಇದೀಯ ರಾತ್ರಿ 8 ಗಂಟೆಗೆ. ಎಲ್ಲಿ ಹೋಗಿದ್ದೆ? ಅಮ್ಮ ನಿನ್ಗೆ ಹುಡುಕಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ, ನೀನ್ ಇಲ್ಲ ಅಂತ. ಪೊಲೀಸ್ ಸ್ಟೇಷನ್ಗ? ಅಯ್ಯಯ್ಯೋ, ಈಗ ಏನಾದ್ರೂ ಮಾಡ್ಬೇಕಲ್ಲ. ಅಜ್ಜಿ ನೋಡಿದ್ರೆ ಇಷ್ಟು ಕೋಪದಲ್ಲಿದ್ದಾರೆ. ಐಡಿಯಾ, ನನ್ ಅಜ್ಜಿ ಮೇಲೆ ಜಾದು ಮಾಡ್ತೀನಿ. ಏ ಜಾದು ಮಣಿ, ಪಂಡಲ್ಲಿ ಕುಂಡಲ್ಲಿ ಚಂಡಲ್ಲಿ, ನನ್ನ ಅಜ್ಜಿಗೆ ಮಾಡು ನನ್ನ ವಶದಲ್ಲಿ. ಗಿಲ್ಲಿ ಗಿಲ್ಲಿ ಹೂ ಹಾ. ರಾಜು, ಮಗ ರಾಜು, ಏನು ಆದೇಶ ಇದೆ ಮಗ? ಎಸ್ ಅಜ್ಜಿ, ನೀವು ಬೇಗ ಈಗ ಇಮಿಡಿಯೇಟ್ಲಿ ಅಮ್ಮನ್ಗೆ ಫೋನ್ ಮಾಡಿ. ಫೋನ್ ಮಾಡಿ ಹೇಳಿ ರಾಜು ಮನೆಗೆ ಬಂದಿದ್ದಾನೆ, ಬೇಗ ಮನೆಗೆ ಬರ್ಬೇಕಂತ ಹೇಳಿ. ಹ್ಮ್ ಮಗ, ಈಗ ಫೋನ್ ಮಾಡಿ ಹೇಳ್ತೀನಿ. ಹಲೋ, ಹಾ ಹೇಳಿ ಅತ್ತೆ. ಅಮ್ಮ ಏನು? ರಾಜು ಮನೆಗೆ ಬಂದ? ಥ್ಯಾಂಕ್ ಗಾಡ್. ನಾನು ಈಗ ಮನೆಗೆ ಹೋಗಿ ಮಾಡ್ತೀನಿ ಅವನಿಗೆ, ಅವನ ಗಿರಾಚಾರ ಎಲ್ಲ ಬೀಳ್ತೀನಿ. ಇದೆ ಅವನಿಗೆ ಇವತ್. ಸೀತಕ್ಕ, ಅತ್ತೆ ಅಮ್ಮ ಫೋನ್ ಮಾಡಿದ್ರು, ನಮ್ಮ ಮಕ್ಕಳು ಮನೆಗೆ ಬಂದ್ರಂತೆ. ಹೌ ಇಸ್ ದಿಸ್ ಪಾಸಿಬಲ್? ನಾನ್ ನನ್ನ ಕಣ್ಣಿಂದ ನೋಡಿದ್ದೀನಿ. ಅವ್ರು ರಾಕೆಟ್ ಅಲ್ಲಿ ಕುತ್ಕೊಂಡು ಚಂದ್ರಲೋಕಕ್ಕೆ ಹೋಗಿದ್ರು. ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ. ಏನೋ ಗೋಲ್ಮಾಲ್ ಇದೆ. ಇನ್ಸ್ಪೆಕ್ಟರ್ ಚಂಬು ಅವರೇ, ಸಾರಿ ಕಣ್ರಿ, ಸುಮ್ನೆ ನಿಮ್ಗೆ ಡಿಸ್ಟರ್ಬ್ ಮಾಡಿದೆ. ನಮ್ಮ ಮಕ್ಕಳು ಮನೆಗೆ ಬಂದ್ರಂತೆ. ಹ್ಮ್ ಸರಿ ಸರಿ, ಮನೆಗೆ ಬಂದ್ರಲ್ಲ ಅದೇ ಖುಷಿ. ಅವನಿಗೆ ಅವನಿಗೆ ಇದೆ ಇವತ್ ಗಿರಾಚಾರ. ಭಾರತೀತ, ಹೋಗೋಣ ಮನೆಗೆ, ಹೋಗಿ ಅವರಿಗೆ ಸರಿ ಬಾರಿಸೋಣ. ಬನ್ನಿ ಅಮ್ಮ ಬನ್ನಿ, ಕಾಯ್ತಾ ಇದ್ದೀನಿ ನಾನು ನಿಮ್ಗೆ. ನಿಮ್ಮೆಲ್ಲೂ ಜಾದು ಮಾಡ್ಬಿಡ್ತೀನಿ. ಫ್ರೆಂಡ್ಸ್, ಇದ್ರ ಮುಂದೆ ಏನಾಗತ್ತೆ ಅಂತ ನಾವು ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಫ್ರೆಂಡ್ಸ್, ನಿಮ್ಗೆ ಎಪಿಸೋಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಅಲ್ಲಿ ಸೂಪರು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಬೇರೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಫಸ್ಟ್ ಸತಿ ನೋಡ್ತಾ ಇದ್ದೀರಾ, ಎಪಿಸೋಡ್ 1, 2, 3 ಎಲ್ಲ ನೋಡಿಲ್ಲ, ಫಸ್ಟ್ ಹೋಗಿ ಅದು ನೋಡಿ. ಇಲ್ಲಾಂದ್ರೆ ನಿಮ್ಗೆ ಎಪಿಸೋಡ್ ಏನಂತ ಅರ್ಥನೇ ಆಗಲ್ಲ. ಈಗ ಇದ್ರ ಮುಂದೆ ಏನಾಗತ್ತೆ ಅಂತ ನಾವು ಮುಂದಿನ ಎಪಿಸೋಡ್ ನೋಡೋಣ, ಆಯ್ತಾ? ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ಆಯ್ತಾ? ನಾನು ಯಾವಾಗ ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ ಎಲ್ಲರಿಗಿಂತ ಫಸ್ಟ್ ನಿಮ್ಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.